ಕೇಳಲೇನು ಸರ್, ರಾಜ್ಯದಲ್ಲಿ ಹಿಜಾಬ್ ಅನ್ನೋ ಹಿಜಾಬ್ ಮತ್ತೆ ಕೇಸರಿ ಫೈಟ್ ಜೋರಾಗಿದೆ. 15 ಜಿಲ್ಲೆಗಳಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಮೈ ಮೇಲೆ ಶಾಲಾ ಕೊಂಡು ಕುಣಿತಾ ಇದ್ದಾರೆ. ಏನಾಗ್ತಿದೆ ರಾಜ್ಯದಲ್ಲಿ, ನಿಮ್ಮ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ನಮ್ಮ ರಾಜ್ಯ ಶಾಂತಿಗೆ ಹೆಸರಂತ ರಾಜ್ಯ ಮತ್ತು ಸಂಸ್ಕೃತಿ ಹೊಂದಿದ ರಾಜ್ಯ. ಕಲೆಗಳೇ ಬೀಡುವುದು ಎಲ್ಲ ಒಂದು ಕಡೆ. ನಮ್ಮ ರಾಜ್ಯದಲ್ಲಿ ಶಾಂತಿಯನ್ನು ಕದಡಬೇಕಂತೇಳಿ ಅಶಾಂತಿಯ ಮೂಡಿಸೋದನ್ನ ಪ್ರಯತ್ನವನ್ನು ಕೆಲವು ಸಂಘಟನೆಗಳು ಮಾಡ್ತವೆ. ನಮ್ಮ ಹೊನ್ನಾಳಿ ಮತಕ್ಷೇತ್ರದಲ್ಲೂ ಸಹ ನಿನ್ನೆ ಈ ಥರ ಕೈ ಘಟನೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು, ಅಲ್ಪಸಂಖ್ಯಾತ ವಿದ್ಯಾರ್ಥಿಯರು ಹಿಜಾಬ್ ಧರಿಸಿದ್ರು ಮತ್ತು ನಮ್ಮ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಧರಿಸಿ ಸಂಘರ್ಷ ಆಗ್ತಿತ್ತು. ಆ ಸಂದರ್ಭದಲ್ಲಿ ನಾನು ನಮ್ಮ ಹಿಂದೂ ವಿದ್ಯಾರ್ಥಿಗಳಿಗೆ ವಿನಂತಿಯನ್ನು ಮಾಡಿದೆ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರಿಗೂ ವಿನಂತಿಯನ್ನು ಮಾಡಿದೆ. ನಿಮಗೆ ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣ ಹೊರತುಪಡಿಸಿ ಎಲ್ಲ ಒಂದು ಕಡೆ ಈ ರೀತಿ ಸಂಘರ್ಷ ಆಗ್ತಾಯಿದ್ರೆ ನಿಮ್ಮ ಶಿಕ್ಷಣ ತಾವು ಕಲಿಯೋಕ್ಕೆ ಬಂದಿದ್ದೀರಿ, ತಮ್ಮ ಪೋಷಕರು ತಮ್ಮನ್ನು ಕಳಿಸ್ಕೊಡಿದ್ದಾರೆ. ಸಂಘರ್ಷದ ಬದಲಾಗಿ ಸಾಮರಸ್ಯ ಇರಬೇಕಂತ ಹೇಳಿದೆ. ಇವತ್ತು ಸಂಘರ್ಷ ಜಾಸ್ತಿ ಆಗ್ತದೆ, ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಈಗಾಗಲೇ ಸಮವಸ್ತ್ರವನ್ನು ಧರಿಸ್ಬೇಕಂತ ಹೇಳಿ ಈ ಹಿಂದೆ ಕೇರಳ ಕೋರ್ಟ್ ಆದೇಶ ಮಾಡಿದೆ. ಅನೇಕ ಮತ್ತು ಉದಾಹರಣೆಗಳಿದೆ ಮತ್ತು ನಮ್ಮ ರಾಜ್ಯ ಸರ್ಕಾರ ಸಮವಸ್ತ್ರ ಧರಿಸ್ಬೇಕಂತ ಆದೇಶ ಮಾಡಿದೆ. ಇಲ್ಲಿ ಪ್ರತಿಯೊಬ್ಬರು ವಿದ್ಯಾರ್ಥಿ ವಿದ್ಯಾರ್ಥಿನಲ್ಲಿ ವಿನಂತಿ ಮಾಡ್ತೀನಿ. ಒಂದು ನ್ಯಾಯಾಲಯ ಏನು ಆದೇಶ ಕೊಡುತ್ತೆ ಅದನ್ನು ಪಾಲಿಸಲೇಬೇಕು. ಸರ್ಕಾರಿ ಆದೇಶನ ಆಡಳಿತ ಮಂಡಳಿ, ಪ್ರಾಂಶುಪಾಲರು ವಿದ್ಯಾರ್ಥಿ ವಿದ್ಯಾರ್ಥಿನ ಪಾಲಿಸಬೇಕು. ಇದು ಜಾಸ್ತಿ ಆಗ್ತಾ ಹೋದರೆ ಬಹುಶಃ ಶಿಕ್ಷಣದ ವಿದ್ಯಾರ್ಥಿಗಳು ವಂಚಿತರಾಗ್ತಾರೆ. ವಂಚಿತರಾಗಿ ಇಡೀ ಕುಟುಂಬಕ್ಕೆ, ಇದು ಕೇವಲ ಒಬ್ಬ ವಿದ್ಯಾರ್ಥಿಗೆ ಅನ್ಯಾಯ ಆಗಲ್ಲ, ರಾಜ್ಯದಲ್ಲಿ ಅಶಾಂತಿ ಮೂಡುತ್ತೆ, ಕುಟುಂಬದ ಸದಸ್ಯರಿಗೆಲ್ಲ ಒಂದು ಕಡೆ ನೋವು ಕಾಡ್ತಾ ಇರುತ್ತೆ. ಒಂದು ನಮ್ಮ ಸರ್ಕಾರ ಹಿಜಾಬ್ ಧರಿಸೋದು ಬೇಡ, ಕೇಸರಿ ಶಾಲು ಬೇಡ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಮುಖಂಡರು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ಅಸ್ಥಿರ ಮಾಡಬೇಕಂತೇಳಿ ಈ ರೀತಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇದು ನಡೆಯಲ್ಲ. ಆದರೆ ನಾನು ವಿನಂತಿಯನ್ನು ಮಾಡ್ತೀನಿ, ಸಂಘರ್ಷ ಬೇಡ, ನಾವೆಲ್ಲ ಸಾಮರಸ್ಯದಿಂದ ಒಟ್ಟಾಗಿ ಹೋಗೋಣ. ರಾಜ್ಯದಲ್ಲಿ ಕೋಮು ಗಲಭೆಗಳಿಗೆ ಅವಕಾಶ ಕೊಟ್ಟಂಗಾಗುತ್ತೆ. ದಯಮಾಡಿ ಏನು ಅಲ್ಪಸಂಖ್ಯಾತ ಮುಖಂಡರು ಕೆಲವರು ಪ್ರಚೋದನೆ ಮಾಡಿ ಕೆಲವು ಮೂಲಭೂತ ಹಕ್ಕು ಅಂತ ಹೇಳ್ತಾರೆ, ಆದರೆ ಪ್ರಚೋದನೆ ಮಾಡಬೇಡ್ರಿ. ರಾಜಕಾರಣ ಶಿಕ್ಷಣದಲ್ಲಿ ರಾಜಕಾರಣವನ್ನು ಬೆರೆಸಬಾರ್ದು, ಧರ್ಮವನ್ನು ಬೆರೆಸಬಾರ್ದು.